ಅಂದರೆ ತಮ್ಮ ವಿರುದ್ಧ ಜಿಲ್ಲೆಯ ಕೆಲ ನಾಯಕರಿಂದ ಷಡ್ಯಂತ್ರ ನಡೀತಾ ಇದೆ ಅಂತ ಅನ್ಸುತ್ತೆ ಸರ್ ಹೋದ ಕತೆ ಅದು ಈಗೇನು ಷಡ್ಯಂತ್ರದ್ದು ಈಗ ಹೇಳಿದ್ರಲ್ಲ ಅವರೇ ಹೇಳಿದಾರಲ್ಲ ಯಾರು ಕ್ಯಾಂಡಿಡೇಟಿನ ಸ್ವ ಅಂದರೆ ಅಣ್ಣ ಸ್ವತಃ ಅಣ್ಣನ ಹೇಳಿದಾನೆ ಈ ಮಾತನ್ನು ಷಡ್ಯಂತ್ರನ ಮಾಡಿದಾರೋ ಅಥವಾ ಏನು ಇದು ಎಂ ಪಿ ಅವರದು ಇವತ್ತು ರಿಜೆಕ್ಟೆಡ್ ಕ್ಯಾಂಡಿಡೇಟ್ ಅಂತ ಮಾಡಿದಾರೋ ಗೊತ್ತಿಲ್ಲ ನನಗೆ ಕಾಂಗ್ರೆಸ್ನವ್ರೇನೋ ಸಂಪರ್ಕದಲ್ಲಿದ್ದಾರೆ ಸರ್ ಟಿಕೆಟ್ ಕೊಡೋದ್ರ ಬಗ್ಗೆ ಅದ್ರಾಗ ನೋಡಿರಿ ಅದು ಕಾಂಗ್ರೆಸ್ನವರು ನನಗೆ ಎಲ್ಲ ಪಾರ್ಟಿಯರ ನಾಯಕರು ನನ್ನ ಜೊತೆಗೆ ಅದಾರ ನಾನು ಬೇರೆ ಪಾರ್ಟ್ ಪಾರ್ಟಿಯಲ್ಲಿ ಇರ್ಬೋದು ನಾನು ಬಿ ಜೆ ಪಿ ಪಾರ್ಟಿಯಲ್ಲಿ ಇವರ ಮೋದಿಯವರ ನಾಯಕತ್ವದಿಂದ ನಾನು ಖುಷಿ ಖುಷಿಯಾಗಿರ್ತಕ್ಕಂಥ ಒಬ್ಬ ನಾಯಕ ಆದರೆ ಅವರು ಕರ್ಟಸಿ ಕಾಲ್ ಮಾಡಿದರೆ ಯಾವುದೇ ಪಕ್ಷ ತೀರ್ಮಾನದ ಬಗ್ಗೆ ಚರ್ಚೆ ಆಗಿಲ್ಲ ಪಕ್ಷೇತರ ಸ್ಪರ್ಧೆ ಬಗ್ಗೆ ಕೆಲ ಒತ್ತಡ ಇರ್ತದ್ರೆ ಅದ್ರ ಬಗ್ಗೆ ನಾನು ನಿರ್ಧಾರ ಕೈಗೊಂಡಿದ್ದೆ ಅದೇನೂ ಇಲ್ಲ ಇವತ್ತು ನಿರ್ಧಾರ ಇವತ್ತು ಮಾಡೋದಲ್ಲ ನಾವು ಗುರುವಾರ ಸಭೆ ಇದೆಯಲ್ಲ ಯಾರ್ಯಾರು ನಮ್ಮ ನಾಯಕರುಗಳು ಏನು ಸಲಹೆ ಕೊಡ್ತಾರೆ ಏನು ಪಕ್ಷೇತರ ಅಂತ ಕೊಡ್ತಾರೋ ಇದೇ ಪಾರ್ಟಿಯಲ್ಲಿ ಮುಂದುವರಿ ಅಂತ ಕೊಡ್ತಾರೋ ಅಥವಾ ಕಾಂಗ್ರೆಸ್ ಸೇರಂತ ಕೊಡ್ತಾರೋ ಅದರ ನಿರ್ಣಯ ಅವರ ಒಪಿನಿಯನ್ ಮೇಲೆ ಮುಂದಿನ ನಿರ್ಣಯ ತಾವು ಯಡಿಯೂರಪ್ಪನವರು ಮತ್ತು ವಿಜೇಂದ್ರನ ಬಗ್ಗೆ ಸಾಕಷ್ಟು ಒಂದು ಒಳ್ಳೆಯ ಅಭಿಪ್ರಾಯ ಅಂದಿರಿ ಅವ್ರು ಯಾಕೆ ತಮ್ಮ ಕೈ ಕೊಟ್ರಂತ ಅಂತ ನಂಗೆ ಗೊತ್ತಿಲ್ಲ ಸರ್ ಈಗ ವಿಜೇಂದ್ರ ಅವರು ರಾಜ್ಯದ ಅಧ್ಯಕ್ಷರಾದಾಗ ನಾನು ಪ್ರಥಮ ವ್ಯಕ್ತಿ ಒಬ್ಬ ಸಂಸದ ವೆಲ್ಕಮ್ ಮಾಡಿಕೊಂಡಿರ್ತಕ್ಕಂಥ ಅವರ ಬಗ್ಗೆ ಅವರ ಕುಟುಂಬದ ಬಗ್ಗೆ ಅಭಿಮಾನಿ ಇರ್ತಕ್ಕಂಥ ಅದು ಯಾವ ಕಾರಣದಿಂದ ಟಿಕೆಟ್ ತಪ್ಪಿಸಿದರೆ ಅವರಿಗೆ ಗೊತ್ತದು ಏನು ಹೇಳಿ ಫೋನ್ ಮಾಡಿದಾಗ ಏನು ಹೇಳಿ ತಮಗೆ ಅವರು ಯಡಿಯೂರಪ್ಪ ಸಾಹೇಬ್ರು ಏನು ಹೇಳಿದ್ರು ಮಾತಾಡೋಣ ಮಾತು ಮಾತಾಡಿದರು ಸರ್ ಮಾತಾಡೋದು ಕುಂದಿರೋದು ಏನು ಇವತ್ತು ಸಬ್ಜೆಕ್ಟ್ ಇಲ್ಲಲ್ಲ ನಮ್ಮ ಮುಂದೆ ಅಂತ ಹೇಳಿದ್ದೀನಿ ಅವರಿಗೆ ಆಯ್ತಪ್ಪ ಮಾತಾಡೋಣ ಅಂತ ಹೇಳಿದಾರೆ ರಾಜೇಶ್ ಅವರು ಮಾತಾಡಿದ್ದಾರೆ ನಾವು ಸಭೆ ಆದ ಮೇಲೆ ನಿಮಗೆ ತಿಳಿಸ್ತೀವಿ ಸರ್ ಅಂತ ಹೇಳಿದ್ದೀವಿ ಇದು ಸಂಸದ ಕರಡಿ ಸಂಗಣ್ಣವರ ಮಾತುಗಳು ಅಂತಂದರೆ ಗುರುವಾರ ಬೆಂಬಲಿಗೇ ಸಭೆಯನ್ನು ಕರಿತೀವಿ ಸಭೆಯಲ್ಲಿನ ನಿರ್ಧಾರ ಮುಂದೆ ಮುಂದಿನ ತನ್ನ ರಾಜಕೀಯ ನಿರ್ಧಾರನ ಮಾಡ್ತೀನಿ ನನ್ನ ಮಾತುಕೊಂಡು ಹೇಳ್ತಾ ಇದಾರೆ